कैगारिका अभिवृद्धि प्रदेश रैतर बिक्कट्टिगे संबंधिसिदंते रैतरल्लिद्द भिन्नाभिप्राय स्फोटगोंडिदे। केएडीबिगे केल रैतरु जमीनु कोडल्ल एंदु वादिसिदरे केल रैतरु जमीनु कोडलु सिद्धवागिद्देवे अंत वाद माड्ता इद्दारे। रैतर पर विरोधद नडुवे कैगारिका कामगारि कुंठितगोंडिदे। ई कुरितु ओंदु रिपोर्ट इल्लिदे नोडि। ಹೀಗೆ ಮಾಡೋ ಕೆಲಸ ಬಿಟ್ಟು ದಿನನಿತ್ಯ ಪ್ರತಿಭಟನೆಗೆ ಧುಮುಕಿರೋ ರೈತರು ಕುಂಟುತ್ತಾ ಸಾಗುತ್ತಿರುವ ಕೈಗಾರಿಕಾ ಕಾಮಗಾರಿ ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮಸ್ತಿನಹಳ್ಳಿ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದಲ್ಲಿ ಇನ್ನು ಮಸ್ತಿನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಕೆಐಎಡಿಬಿ ಫಸ್ಟ್ ಫೇಸ್ ಮತ್ತು ಸೆಕೆಂಡ್ ಫೇಸ್ ನಲ್ಲಿ 960 ಎಕರೆ ಜಮೀನನ್ನು ರೈತರಿಂದ ವಶಪಡಿಸಿಕೊಂಡಿದೆ। ಮೂರನೇ ಹಂತವಾಗಿ 1484 ಎಕರೆ ಜಮೀನು ಒತ್ತುವರಿ ಮಾಡಲು ಕೆಐಎಡಿಬಿ ಮುಂದಾಗಿದ್ದು ಇದಕ್ಕೆ ಕೆಲ ರೈತರು ವಿರೋಧ ಪಡಿಸಿ ಪ್ರತಿಭಟನೆ ನಡೆಸಿದ್ರೆ ಕೆಲ ರೈತರು ಜಮೀನು ನೀಡಲು ಒಪ್ಪಿಗೆ ನೀಡಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ। ಈಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿತ್ತಾಪುರ ತಾಲೂಕು ಮಸ್ತಿನಹಳ್ಳಿ ಕೈಡಿಬಿಗೆ ಒಂದು 3 ಸ್ಟೇಜ್ ಲ್ಯಾಂಡ್ ಅಕ್ವಿಜಿಷನ್ ಆಲ್ರೆಡಿ ನೋಟಿಸ್ ಇಶ್ಯೂ ಆಗಿದೆ। ಅದರ ಪ್ರಕಾರ ಫಸ್ಟ್ ಸ್ಟೇಜ್ ದು ಸ್ವಲ್ಪ ಡೆವಲಪ್ಮೆಂಟ್ ಆಗಿರಬಹುದು, ನಮಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ। ಎರಡನೇದು ಗೊತ್ತಿಲ್ಲ। ಮೂರನೇ ಸ್ಟೇಜ್ ಗೆ ಬಂದಾಗ ಎಲ್ಲಾ ರೀತಿ ನೋಟಿಸ್ ಇಶ್ಯೂ ಆಗಿದೆ ಪ್ರೊಸೀಜರ್ ಪ್ರಕಾರ। ಜೊತೆಗೆ ಆ ಲ್ಯಾಂಡ್ ಅಕ್ವಿಜಿಷನ್ ಆಗಿರತಕ್ಕಂತ ಜಮೀನುಗಳು ನಮ್ಮ ಶಿರಲಗಡ ತಾಲೂಕಲ್ಲಿ ಆಗಿರಬಹುದು, ಚಿಂತಾಮಣಿ ತಾಲೂಕಲ್ಲಿ ಆಗಿರಬಹುದು, ಸಬ್ ರಿಜಿಸ್ಟರ್ ಅಲ್ಲಿ ಅದನ್ನ ವಿತೌಟ್ ಟ್ರಾನ್ಸಾಕ್ಷನ್ ಮಾಡಬಾರದು ಅಂತ ಹೇಳಿ ಅವರಿಗೂ ನೋಟಿಸ್ ಇಶ್ಯೂ ಮಾಡಿದ್ದಾರೆ। ಅದರ ಪ್ರಕಾರ ಈಗ ನಾವು ರೈತರು ಮೊದಲಿಂದ ಜಮೀನನ್ನ ಆಧಾರ ಇಟ್ಕೊಂಡು ಜೀವನ ನಡೆಸುತ್ತಾ ಇದ್ದೀವಿ। ಈಗ ಡಿಡಿಯರ್ನ ನೀವು ಅಕ್ವಿಜಿಷನ್ ಮಾಡಿರುವಾಗ ನಮಗೆ ಇದುವರೆಗೂ ನೋಟಿಸ್ ಇಶ್ಯೂ ಆಗಿ ಸುಮಾರು 6 ತಿಂಗಳಾಗಿದೆ। 6 ತಿಂಗಳಾದರೂ ಅದರ ಪ್ರಕಾರ ಏನು ಇದುವರೆಗೂ ನಮಗೆ ಯಾವುದೇ ರೀತಿ ನಮಗೆ ಆರ್ಥಿಕವಾಗಿ ಅನುಕೂಲ ಆಗ್ತಾ ಇಲ್ಲ। ಜೊತೆಗೆ ನಾವು ಬೇರೆ ಕಡೆ ಏನಾದರೂ ಲೋನ್ ಸವಲತ್ತು ಸರ್ಕಾರ ಸವಲತ್ತು ಮತ್ತು ನಮ್ಮ ಜಮೀನು ಇದು ಸರಿಯಲ್ಲ ಬೇರೆ ಕಡೆ ನಾವು ಜಮೀನು ಪರ್ಚೇಸ್ ಮಾಡಬೇಕಂದ್ರೂ ಇಲ್ಲಿ ನಮಗೆ ಅವಕಾಶ ಸಿಗ್ತಾ ಇಲ್ಲ। ಕಾರಣ ಏನಂದ್ರೆ ನೀವು ಲೆಟರ್ ಕೊಟ್ಟುಬಿಟ್ಟಿದ್ರಿ ಆಲ್ರೆಡಿ ಏನೋ ಸಬ್ಮಿಷನ್ಗೆ, ಅದರಿಂದ ಬಹಳ ಗೊಂದಲದಲ್ಲಿ ನಾವು ಸಿಕ್ಕಾಕೊಂಡಿದ್ವಿ, ರೈತರು ಬಹಳ ಸಂಕಷ್ಟದಲ್ಲಿದ್ದೀವಿ। ಅದರಿಂದ ದಯವಿಟ್ಟು ಈಗ ನೀವೇನಾದರೂ ಬಹುಪಾಲು ರೈತರಿಗೆ ಕೆಐಎಡಿಬಿ ನೋಟಿಸ್ ನೀಡಿದೆ। ನೋಟಿಸ್ ನೀಡಿ 3 ತಿಂಗಳಾದರೂ ಯಾವುದೇ ರೀತಿಯ ಕ್ರಮ ಜರುಗಿಸಿಲ್ಲ। ಇತ್ತ ಭೂಮಿಯಲ್ಲಿ ಬಿತ್ತನೆ ಮಾಡಲು ಆಗದೆ, ಬ್ಯಾಂಕ್ನಲ್ಲಿ ಸಾಲ ಪಡೆಯಲು ಆಗದೆ, ಭೂಮಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಲಾಕ್ ಮಾಡಿರೋದ್ರಿಂದ ದಾಖಲೆಗಳು ಸಿಗದೆ ರೈತರು ಪರದಾಡುವಂತಾಗಿದೆ। ಭೂಮಿಯ ದಾಖಲೆಗಳನ್ನಾದರೂ ಕೊಡಿ, ಇಲ್ಲ ಅಂದ್ರೆ ಒತ್ತುವರಿ ಮಾಡಿಕೊಂಡಿರುವ ಭೂಮಿಯನ್ನು ಬಿಡಿ ಎಂದು ಕೆಐಎಡಿಬಿಗೆ ರೈತರು ಆಗ್ರಹಿಸಿದ್ದಾರೆ। ಯಾಕಂದ್ರೆ ಒಂದು ಕೆ ಇಂಡಸ್ಟ್ರಿಯಲ್ ಆದಾಗ ಸ್ಥಳೀಯ ಯುವಕರಿಗೆ ಉದ್ಯೋಗ ಒಂದು ಭರವಸೆ ಇತ್ತು, ಜೊತೆಗೆ ಈ ಭಾಗದೆಲ್ಲ ಹಳ್ಳಿಗಳಲ್ಲೂ ಕೂಡ ಆರ್ಥಿಕವಾಗಿ ಸಬಲೀಕರಣ ಆಗೋದಕ್ಕೆ ಒಂದು ಅವಕಾಶ ಇತ್ತು ಅಂತ ಅನ್ಕೊಂಡಿದ್ವಿ। ಒಂದು ಕಡೆ ಸರ್ಕಾರದ ಕೆಐಡಿಬಿ ಅಧಿಕಾರಿಗಳು ಸರ್ಕಾರ ಆಗಿರ್ಬೋದು ಅದನ್ನು ಇನ್ ಟೈಮ್ಗೆ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಯಲ್ಲಿ ವಿಫಲರಾಗಿದೆ। ಅದರ ಜೊತೆಗೆ ಇಲ್ಲಿ ಇದ್ದಂಥ ಜಮೀನುಗಳನ್ನು ಮೊದಲನೇ ಹಂತ ಮತ್ತು ಎರಡನೇ ಹಂತ ಜಮೀನು ಕಳ್ಕೊಂಡಿದ್ದಾರೆ, ಈಗಾಗಲೇ ಕಳ್ಕೊಂಡು ಜಮೀನುಗಳನ್ನು ಅಕ್ವೈರಿ ಕೂಡ ಮಾಡ್ಕೊಂಡಿದ್ದಾರೆ। ಆದರೂ ಕೂಡ ಅಭಿವೃದ್ಧಿ ಈಗ ಕೆಲವರು ಇದೇನು ಕೊಡಲ್ಲ ಅಂತ ಇದ್ದಾರೆ, ಅವ್ರು ಹೇಳೋದು ಕೂಡ ಒಂದು ಕಡೆ ತಗೋಬೇಕಾಗ್ತದೆ। ಯಾಕಂದರೆ ಅವರ ಒಂದು ಅನಿಸಿಕೆಯನ್ನು ಇಷ್ಟೇ, ಜಮೀನುಗಳು ಕೊಟ್ಟಿದ್ದೆ ಅದು ವೇಗವಾಗಿ ಆಗ್ತಾ ಇಲ್ಲ ಅಂತ। ಆ ವೇಗವಾಗಿ ಆಗೋದಕ್ಕೆ ಏನು ಇವತ್ತು ಸರ್ಕಾರ ಮುಂದೆ ಹೆಜ್ಜೆ ಇಡಬೇಕಾಗ್ತದೆ। ಜೊತೆಗೆ ಇಲ್ಲಿ ಭಾಗದಲ್ಲಿ ಕೆಡಿಬಿ ಬಂತಲ್ಲ, ಈ ಬಂದಾಗ ಈ ನಮ್ಮ ನಾಯಕರು ಹೇಳ್ದಂಗೆ ಸರ್ಕಾರದಿಂದ ಯಾವುದೇ ಸವಲತ್ತುಗಳನ್ನು ಈ ಭಾಗದಲ್ಲಿ ಕೊಡ್ತಾ ಇಲ್ಲ। ಜೊತೆಗೆ ಏನೇ ಕಷ್ಟ ಬಂದರೂ ಕೂಡ ಅದನ್ನು ಮಾರಾಟ ಮಾಡೋದಾಗಿರ್ಬೋದು, ಬೇರೆ ಯಾವ ರೀತಿ ಇದೆ ಅಂತ ಅಭಿವೃದ್ಧಿಗಳನ್ನು ಸ್ವಂತ ಜಮೀನುಗಳಲ್ಲಿ ಇವತ್ತು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಇಲ್ದಂಗಾಗಿದೆ। ಹಾಗಾಗಿ ರೈತರು ತುಂಬ ಪರದಾಡುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಇದ್ದಾರೆ। ಅದರ ಜೊತೆಗೆ ಇಲ್ಲಿ ಸರ್ಕಾರದವರು ಮೂರನೇ ಹಂತದ ಜಮೀನುಗಳಿಗೆ ನೋಟಿಸ್ಗಳನ್ನು ಕೊಟ್ಟು ಸುಮಾರು 1-6 ತಿಂಗಳು ಕಳೆಯಿತು। ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ।